ನನ್ನ ಹೆಸರು ಅನ್ವಿತಾ ಅಂತ ಜೇನುಗೂಡು ಸೀರಿಯಲಲ್ಲಿ ನಯನ ಅನ್ನೋ ಕ್ಯಾರೆಕ್ಟರ್ನ ಪ್ಲೇ ಮಾಡ್ತಿದ್ದೀನಿ ಈ ನಯನ ಅನ್ನೋ ಕ್ಯಾರೆಕ್ಟರ್ ಬಂದುಬಿಟ್ಟು ತುಂಬಾ ಒಂದು ಮುಗ್ಧ ಹುಡುಗಿ ಅಂದರೆ ಈ ಇಷ್ಟು ದೊಡ್ಡ ಕುಟುಂಬದಲ್ಲಿ ಇಷ್ಟು ಜನ ಇರೋ ಕುಟುಂಬದಲ್ಲಿ ಬಂದು ಜಾಯ್ನ್ ಆಗಿರ್ತಾಳೆ ಅಂದರೆ ತುಂಬ ಇನ್ನೋಸೆಂಟ್ ಮನೇಲಿ ಎಲ್ಲ ಕೆಲಸನೂ ಮಾಡಿಕೊಂಡು ಗಂಡನ ಜೊತೆ ಪ್ರೀತಿ ಮಾಡಿಕೊಂಡು ಮನೆಯವರು ಎಲ್ರಿಗೂ ಗೌರವ ಕೊಟ್ಕೊಂಡು ಇರುವಂಥ ಪಾತ್ರ ಆ್ಯಕ್ಚುಲಿ ಯಜಮಾನಿ ಮಾಡಿ ಒಂದು ಸಿಕ್ಸ್ ಮಂತ್ಸ್ ಒನ್ ಇಯರ್ ಆಯಿತು ಆಲ್ಮೋಸ್ಟು ಅದಾದಮೇಲೆ ಮತ್ತೆ ನಾನು ಕಮ್ ಬ್ಯಾಕ್ ಮಾಡಬೇಕು ಅಂತ ಬಂದಾಗ ಜೇನುಗೂಡು ನಾವು ಸೀರಿಯಲ್ ಇದ್ದೀವಿ ಈ ಥರ ಲುಕ್ ಟೆಸ್ಟ್ ಇದೆ ಬನ್ನಿ ಅಂತ ಹೇಳಿದರು ಫಸ್ಟಿಗೆ ನನಗೆ ಒಂದು ಸ್ವಲ್ಪ ಬಿಕಾಸ್ ಮ್ಯಾರೀಡ್ ಕ್ಯಾರೆಕ್ಟರ್ ಮಾಡೋದು ಸ್ವಲ್ಪ ಇಷ್ಟ ಇರಲಿಲ್ಲ ಬಟ್ ಅದಾದ ಮೇಲೆ ಹೋಗ್ತಾ ಹೋಗ್ತಾ ಇಲ್ಲಿ ಬಂದಮೇಲೆ ನನಗೆ ತುಂಬಾ ಇಷ್ಟ ಆಯಿತು ಓಕೆ ನಾನು ಬಂದು ಕ್ಯಾರೆಕ್ಟರ್ ಮಾಡ್ತಿರೋದಕ್ಕೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ತು ನನಗೆ ಬಟ್ ಇದು ಏನಂತಂದರೆ ಫ್ಯಾಮಿಲಿ ಓರಿಯೆಂಟೆಡ್ ಜೇನುಗೂಡು ಹೆಸರಲ್ಲೇ ಇದೆ ಅಷ್ಟು ಜನ ಹೆಂಗಿರಬೇಕು ಒಂದು ಮನೆಯಲ್ಲಿ ಹೊಂದಾಣಿಕೊಂಡು ಸೊ ಈ ಥರದ್ದೆಲ್ಲ ಇರೋದ್ರಿಂದ ಫ್ಯಾಮಿಲಿಗೆ ತುಂಬಾ ಇಷ್ಟ ಆಗುತ್ತೆ ನಾರ್ತ್ ಕರ್ನಾಟಕ ಲ್ಯಾಂಗ್ವೇಜ್ ತುಂಬಾ ಒಂಥರ ಸ್ಪೆಷಲ್ ಅದು ಬಿಕಾಸ್ ನಮ್ಮದು ದಾವಣಗೆರೆನೇ ಸ್ವಲ್ಪ ಹತ್ತಿರ ಇದ್ದೀವಿ ತುಂಬಾ ಸ್ಪೆಷಲ್ ಎಲ್ರಿಗೂ ಇಷ್ಟ ಆಗುತ್ತೆ ಆ ಲ್ಯಾಂಗ್ವೇಜು ಅಂದರೆ ಕೆಲವೊಂದಿಷ್ಟು ಸೀನ್ಸ್ಗಳು ತುಂಬಾ ಎಮೋಷ್ನಲ್ ಇರೋ ಸೀನ್ಸ್ಗಳು ನಮಗೆ ತುಂಬ ಇಷ್ಟ ಆಗುತ್ತೆ ಈಗ ದಾದಾ ಎಮೋಷ್ನಲ್ ಆಗಿ ಇವಾಗ ಅವರೇ ಮೇಯ್ನ್ ಪಿಲ್ಲರ್ ಮನೆಗೆ ಸೊ ಅವರೇ ತುಂಬ ಎಮೋಷ್ನಲ್ ಆಗಿ ಅವರೇ ವೀಕ್ ಆದಾಗ ಅವರನ್ನು ನಾವೆಲ್ಲರೂ ಹೋಗಿ ಸಮಾಧಾನ ಮಾಡೋದು ರಿಕ್ವೆಸ್ಟ್ ಮಾಡೋದು ಆ ಸೀನ್ ನನಗೆ ತುಂಬ ಅದು ಕಣ್ಣಿಗೆ ಕಟ್ಟಿದಂಗೆ ಇದೆ ಆ ಸೀನ್ ತುಂಬ ಇಷ್ಟ ಫ್ಯಾಮಿಲಿ ವ್ಯಾಲ್ಯೂಸ್ ಗೊತ್ತಾಗುತ್ತೆ ಆಮೇಲೆ ಈಗೆಲ್ಲ ಬೇರೆ ಬೇರೆ ಈಗ ಫ್ಯಾಮಿಲಿ ಅಂತ ಅಂದರೆ ಗಂಡ ಹೆಂಡತಿ ಮಗು ಇಷ್ಟೇ ಇರುತ್ತೆ ಬಟ್ ಇಲ್ಲೇನು ಇಲ್ಲಿ ಏನು ಹೇಳ್ಕೊಡ್ತೀವಿ ಹೇಳಿ ಹೇಳ ಕೊರಟಿದ್ದೀವಿ ಅಂತ ಅಂದರೆ ಫ್ಯಾಮಿಲಿ ಅಂದರೆ ಅದಷ್ಟೇ ಅಲ್ಲ ಒಂದು ಚಿಕ್ಕಪ್ಪ ಚಿಕ್ಕಮ್ಮ ಅತ್ತೆ ಮಾವ ಅಜ್ಜಿ ತಾತ ಎಲ್ಲರೂ ಇರಬೇಕು ಫ್ಯಾಮಿಲೀಲಿ ಸೊ ಇದು ನಮ್ಮ ಕಾನ್ಸೆಪ್ಟು ಎಲ್ಲರೂ ಇದ್ದರೆ ಒಟ್ಟಾಗಿ ಖುಷಿಯಾಗಿ ಎಲ್ಲರೂ ಇರಬಹುದು